ಹಲೋ ಮಕ್ಕಳೇ, ನಾನು ಲಕ್ಷ್ಮಿ ಮ್ಯಾಮ್. ಎರಡನೇ ತರಗತಿಯ ಪಾಠ 12, ನೇಗಿಲು. ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಪಾಠಪೂರ್ವ ಚಟುವಟಿಕೆ. ಮಕ್ಕಳೇ, ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರನ್ನು ಹೇಳಿರಿ. ಇವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ. ಮೊದಲನೆಯ ಚಿತ್ರ ಪಿಕಾಸಿ. ಇದನ್ನು ಮಣ್ಣನ್ನು ಎತ್ತಿ ಹಾಕಲು ಬಳಸುತ್ತಾರೆ. ನೇಗಿಲು, ಹೊಲ ಉಳಲು ಬಳಸುತ್ತಾರೆ. ಕುಡುಗೋಲು, ಬೆಳೆಯನ್ನು ಕೊಯ್ಯಲು ಬಳಸುತ್ತಾರೆ. ಕುಂಟೆ, ಮಣ್ಣನ್ನು ಪುಡಿ ಮಾಡಲು ಬಳಸುತ್ತಾರೆ. ನೊಗ, ಬಂಡಿಯನ್ನು ಹಾಗೂ ನೇಗಿಲನ್ನು ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ತುಂಡು. ಗುದ್ದಲಿ, ಭೂಮಿಯನ್ನು ಅಗೆಯಲು ಉಪಯೋಗಿಸುತ್ತಾರೆ. ರಾಮಣ್ಣ ಉತ್ತಮ ಬೇಸಾಯಗಾರ. ಬೇಸಾಯಗಾರ ಎಂದರೆ ವ್ಯವಸಾಯ ಮಾಡುವವನು. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ರಾಮಣ್ಣನು ತನ್ನ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಎಂದರೆ ತಯಾರಿ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣನ ಮಗ ಗಣೇಶನಿಗೆ ಶಾಲೆ ರಜೆ ಇದ್ದ ಕಾರಣ ಅವನು ಕೂಡ ಅಪ್ಪನೊಡನೆ ಹೊಲಕ್ಕೆ ಬರುವುದಾಗಿ ಹೇಳಿದನು. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರು ಹೊಲಕ್ಕೆ ಹೊರಟರು. ಗಣೇಶ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಅಷ್ಟರಲ್ಲಿ ಅವರ ಹೊಲ ಬಂದಿತು. ಹೀಗೆಂದರೆ ರಾಮಣ್ಣ ಮತ್ತು ಗಣೇಶನು ತಮ್ಮ ಹೊಲಕ್ಕೆ ಬರಲು ಹೊರಟರು. ಬರುವ ದಾರಿಯಲ್ಲಿ ಬೇರೆಯವರ ಹೊಲಗಳನ್ನು ನೋಡಿ ಗಣೇಶನು ಖುಷಿ ಪಡುತ್ತಿದ್ದನು. ಅಷ್ಟರಲ್ಲಿ ಅವರ ಹೊಲ ಬಂದಿತು. ರಾಮಣ್ಣ ಮಗನನ್ನು ಮರದ ನೆರಳಲ್ಲಿ ಕುಳ್ಳಿರಿಸಿದ. ಕುಳ್ಳಿರಿಸಿದ ಎಂದರೆ ಕೂರಿಸಿದನು. ಹೊಲ ಉಳಲು ಸಲಕರಣೆಗಳನ್ನು, ಸಲಕರಣೆ ಎಂದರೆ ಉಪಕರಣಗಳನ್ನು ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ, ಅಂದರೆ ಅಪ್ಪನ ಹತ್ತಿರ ಬಂದು ಮಾತಿಗೆ ಆರಂಭಿಸಿದನು, ಅಂದರೆ ಮಾತನಾಡಲು ಆರಂಭಿಸಿದನು. ಗಣೇಶ, ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು ಎಂದು ಕೇಳಿದನು. ಅದಕ್ಕೆ ರಾಮಣ್ಣ ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ಹೀಗೆಂದರೆ ಹೊಲವನ್ನು ಉಳಲು ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಬಳಸುತ್ತೇನೆ ಎಂದು ಹೇಳಿದನು. ಗಣೇಶ, ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು? ಇದರ ಉಪಯೋಗ ಏನು ಎಂದು ಕೇಳಿದನು. ರಾಮಣ್ಣ ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು, ಹೊಲ ಗದ್ದೆಯನ್ನು ಉಳಲು ಬಳಸುವ ಸಾಧನ, ಅಂದರೆ ಹೊಲವನ್ನು ಉಳಲು ಮುಖ್ಯವಾಗಿ ಬಳಸುವಂತಹ ಸಾಧನ ಎಂದರೆ ನೇಗಿಲು. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದನೂ ಬಳಸುತ್ತಿದ್ದಾರೆ ಎಂದು ಹೇಳಿದನು. ಗಣೇಶ, ಅಪ್ಪ, ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ ಎಂದು ಕೇಳಿದನು. ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ, ಅಂದರೆ
ನೇಗಿಲನ್ನು ತೋರಿಸಿಕೊಂಡು ರಾಮಣ್ಣನು ಇದನ್ನು ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ ಎಂದು ಹೇಳಿದನು. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ತೊಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಇದನ್ನು ಕುಳ ಎನ್ನುತ್ತಾರೆ. ಕುಳ ಎಂದರೆ ನೇಗಿಲ ಬಾಯಿಗೆ ತೊಡಿಸುವ ಕಬ್ಬಿಣದ ಪಟ್ಟಿ ಎಂದು ಹೇಳಿದನು. ಹಾಗೆಯೇ ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು ಎಂದು ಹೇಳಿದನು. ಗಣೇಶ, ಅಪ್ಪ, ಎರಡು ಎತ್ತುಗಳ ಹೆಗಲನ್ನು ಸೇರಿಸಿ ಹಾಕಿದ್ದೀಯಲ್ಲ, ಅದು ಏನು ಎಂದು ಕೇಳಿದ. ರಾಮಣ್ಣ, ಇದು ನೊಗ. ನೇಗಿಲು ಮತ್ತು ಎತ್ತುಗಳಿಗೆ ಸಂಪರ್ಕ ಕೊಡುವ ಸಾಧನವೇ ನೊಗ. ಅಂದರೆ ನೇಗಿಲನ್ನು ಎಳೆಯಲು ಎತ್ತಿನ ಕುತ್ತಿಗೆಯ ಮೇಲೆ ಇಡುವ ಉದ್ದವಾದ ಮರದ ತುಂಡು ಎಂದು ಹೇಳಿದನು. ಹಾಗೂ ಇದು ಜಾರಿ ಬೀಳದಂತೆ ಪಟಗಣಿಯಿಂದ, ಪಟಗಣಿ ಎಂದರೆ ಎತ್ತಿನ ಕೊರಳಿಗೆ ನೊಗವನ್ನು ಸೇರಿಸುವ ಪಟ್ಟಿ, ಇದನ್ನು ಎತ್ತಿನ ಕೊರಳಿಗೆ ಕಟ್ಟಲಾಗಿದೆ ಎಂದು ಹೇಳಿದನು. ಗಣೇಶ, ಉಳುಮೆ ಮಾಡಲು ಎಲ್ಲ ಕಡೆ ಎತ್ತುಗಳನ್ನೇ ಬಳಸುವರೆ ಎಂದು ಕೇಳಿದ. ರಾಮಣ್ಣ, ಇಲ್ಲ ಗಣೇಶ, ಕೆಲವು ಕಡೆ ಕೋಣಗಳನ್ನು ಬಳಸುತ್ತಾರೆ, ಮತ್ತೆ ಕೆಲವು ಕಡೆ ಹಸುಗಳನ್ನು ಬಳಸುತ್ತಾರೆ ಎಂದನು. ಗಣೇಶ, ನೇಗಿಲಿನಿಂದ ಉಳುವುದರಿಂದ ಏನು ಪ್ರಯೋಜನ? ಅಂದರೆ ನೇಗಿಲು ಸಹಾಯದಿಂದ ಉಳುವುದರಿಂದ ಉಪಯೋಗ ಏನು ಎಂದು ಕೇಳಿದನು. ರಾಮಣ್ಣ, ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ. ಸೀಳುತ್ತದೆ ಎಂದರೆ ಎರಡು ಪಾಲಾಗುವಂತೆ ಮಾಡುತ್ತದೆ. ಹಾಗೂ ನೆಲದ ಆಳಕ್ಕೆ, ಅಂದರೆ ಎರಡು ಪಾಲಾಗಿರುವ ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ, ಸರಾಗವಾಗಿ ಎಂದರೆ ಸುಲಭವಾಗಿ ಪ್ರವೇಶಿಸುತ್ತದೆ, ಅಂದರೆ ಅಲ್ಲಿಗೆ ತಲುಪುತ್ತದೆ. ಇದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ. ಹಾಗೂ ಇದರಿಂದ ಉತ್ತಮ ಬೆಳೆ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ, ಅಂದರೆ ಹಳ್ಳಿಯ ಜನರಲ್ಲಿ ಪೂಜ್ಯ ಭಾವನೆ ಇದೆ ಮಗು. ಹಾಗೂ ರಾಷ್ಟ್ರಕವಿ ಕುವೆಂಪುರವರು ನೇಗಿಲ ಯೋಗಿಯ ಬಗ್ಗೆಯೇ ಒಂದು ಪದ್ಯವನ್ನು ಬರೆದಿದ್ದಾರೆ ಎಂದು ಹೇಳಿದನು. ಗಣೇಶ, ಅಪ್ಪ, ಆ ಹಾಡನ್ನು ನಮ್ಮ ಶಾಲೆಯ ಸಮಾರಂಭಗಳಲ್ಲಿ, ಅಂದರೆ ಶಾಲೆಯ ಕಾರ್ಯಕ್ರಮಗಳಲ್ಲಿ ಆಗಾಗ ಆಡಿಸುತ್ತಾರೆ ಎಂದು ಹೇಳಿದನು. ರಾಮಣ್ಣ, ಆಡು ನೋಡೋಣ. ಗಣೇಶ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯೇ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಗಣೇಶನ ಹಾಡನ್ನು ಕೇಳಿ ತಂದೆಯು ಸಂತೋಷಪಟ್ಟನು. ಕಲಿತ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ. ಬೇಸಾಯಗಾರ, ಕುವೆಂಪು, ಗ್ರಾಮೀಣ, ಪೂಜ್ಯ, ಖುಷಿ, ಕಷ್ಟಪಟ್ಟು, ಸಿದ್ಧತೆ, ಸಲಕರಣೆ, ಕುಳ, ಪ್ರಾರಂಭ, ಕುತೂಹಲ, ಕಬ್ಬಿಣ, ಪ್ರಯೋಜನ, ಮೇಣಿ, ಪಟಗಣ್ಣಿ, ರಾಷ್ಟ್ರಕವಿ. ಧನ್ಯವಾದಗಳು.